ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ಒಂದು ಕಥೆಯನ್ನು ನಾವು ಕೇಳೋಣ. ಅಂದರೆ ನಾನು ಹೇಳ್ತೇನೆ, ನೀವು ಕಥೆಯನ್ನು ಕೇಳ್ತಾ ಹೋಗಿ. ಆ ಕಥೆಗೆ ಹಿನ್ನೆಲೆಯಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತೇನೆ. ಮೋಹಿನಿ, ಈ ಮೋಹಿನಿ ಅನ್ನೋ ಹೆಸರಿದೆಯಲ್ಲ, ಕೆಲವೊಮ್ಮೆ ಪುರಾಣದ ಪಾತ್ರ, ನಮ್ಮ ಜನಪದದ ಪಾತ್ರ, ಅದ್ರ ಜೊತೆಗೆ ಮೋಹಿನಿ ಮೆಟ್ಕೊಂಡಿದ್ದಾಳೆ ಅನ್ನೋದು ನಮ್ಮ ಜನಸಾಮಾನ್ಯರಲ್ಲಿದ್ದಂಥ ಒಂದು ದೇವ ಭೂತ ಭೂತ ಪಿಶಾಚಿ ಅನ್ನೋ ಅರ್ಥನೂ ಕೂಡ ಈಕೆಗೆ ಇದೆ. ಈಕೆ ಕುಳಿತಾಗೆ ಅನೇಕ ಕಥೆಗಳು ಜನಪ್ರಿಯವಾಗಿದ್ದಾವೆ. ಪುರಾಣಗಳಲ್ಲಿ ಎರಡು ಪ್ರಸಂಗಗಳು ಬಹಳ ಪ್ರಸಿದ್ಧವಾಗಿದ್ದಾವೆ. ಒಂದು, ಈ ಸಮುದ್ರ ಮಥನ ಸಂದರ್ಭದಲ್ಲಿ ಅಮೃತ ಸಿಗುತ್ತೆ, ಆ ಅಮೃತಕ್ಕೋಸ್ಕರ ದಾನವರು ಮತ್ತು ದೇವತೆಗಳು ಇಬ್ಬರಿಗೆ ಕೂಡ ಸ್ಪರ್ಧೆ ನಡೆಯುತ್ತೆ. ಆಗ ಅದು ಅಮೃತ ದಾನವರ ಕೈ ಸೇರಿಬಿಡುತ್ತೆ. ದಾನವರ ಕೈ ಸೇರಿದ ಕಾರಣದಿಂದಾಗಿ ವಿಷ್ಣು ಅದನ್ನು ಹೇಗಾದರೂ ಮಾಡಿ ಅವರಿಂದ ವಶಪಡಿಸ್ಕೋಬೇಕು ಅಂತೇಳಿ ವಿಷ್ಣು ತಾನು ಮೋಹಿನಿಯ ರೂಪದಲ್ಲಿ ಅವತಾರ ತಾಳ್ತಾನೆ. ಅಂದರೆ ಮೋಹಿನಿ ರೂಪವನ್ನು ಧರಿಸ್ಕೊಳ್ತಾನೆ. ಧರಿಸ್ಕೊಂಡು ನೃತ್ಯಗೈತ ದಾನವರ ಕೈಯಲ್ಲಿದ್ದಂತಹ ಅಮೃತದ ಕಳಶವನ್ನು ತೆಗೆದುಕೊಂಡು ಅದನ್ನು ದೇವತೆಗಳಿಗೆ ಕೊಡ್ತಾ ಹೋಗ್ತಾನೆ. ದೇವತೆಗಳಿಗೆ ಅಮೃತ ಪಾನವನ್ನು ಮಾಡ್ತಾಳೆ ಅನ್ನೋ ಒಂದು ಕಥೆ ಇದೆ. ಇದ್ರ ಜೊತೆ ಇನ್ನೊಂದು ಕಥೆನೂ ಕೂಡ ಇದೆ. ಅಂದರೆ ಒಬ್ಬ ಭಸ್ಮಾಸುರ ಅಂತೇಳಿ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಶಿವನ ಕುರಿತಾಗಿ ತಪಸ್ಸು ಮಾಡ್ತಾನೆ. ಶಿವ ಆತನ ತಪಸ್ಸಿಗೆ ಮೆಚ್ಚಿ ಒಂದು ವರವನ್ನು ಕೊಡ್ತಾನೆ. ಅಂದರೆ ತಾನು ಯಾರ ಮೇಲೆ ಕೈ ಇಡ್ತಾನೋ ಅವರೆಲ್ಲ ಭಸ್ಮ ಆಗಿ ಹೋಗ್ಬೇಕು. ಹಾಗಾಗಿ ಅವನು ಭಸ್ಮಾಸುರ ಆಗಿದ. ಕೊನೆಗೆ ಅವನು ಶಿವನ ಮೇಲೇ, ಶಿವನ ಶಿರದ ಮೇಲೇ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಆಗ ಶಿವ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೆ ಹೋಗು ಪಾರಾಗಿ ವಿಷ್ಣುವಿನ ಬಳಿ ಬಂದು ತನ್ನ ಕಷ್ಟವನ್ನು ಹೇಳ್ಕೊಳ್ತಾನೆ. ಕೊನೆಗೆ ವಿಷ್ಣು ಮತ್ತೊಮ್ಮೆ ಮೋಹಿನಿ ಅವತಾರದಲ್ಲಿ ಬರ್ತಾನೆ. ಮೋಹಿನಿ ಅವತಾರದಲ್ಲಿ ಬಂದು ಆ ಭಸ್ಮಾಸುರನ ಎದುರುಗಡೆ ಬಂದಾಗ ಆಕೆಯ ರೂಪಕ್ಕೆ, ಮೋಹಿನಿಯ ರೂಪಕ್ಕೆ ಭಸ್ಮಾಸುರ ಮೋಹಿತನಾಗ್ಬಿಡ್ತಾನೆ. ಆಗ ನೀನು ನನಗೆ ಒಲಿಬೇಕು ಅಂತೇಳಿದ್ರೆ ನಾನು ಮಾಡಿದಾಗೆ ನೀನು ನೃತ್ಯವನ್ನು ಮಾಡಬೇಕು ಅಂತೇಳಿ ಮೋಹಿನಿ ಹೇಳ್ತಾಳೆ. ಅದರ ಅನುಸಾರವಾಗಿ ಭಸ್ಮಾಸುರನು ಕೂಡ ನೃತ್ಯ ಮಾಡ್ತಾ ಹೋಗ್ತಾನೆ. ಕೊನೆಗೆ ಆ ನೃತ್ಯದ ಒಂದು ಹಂತದಲ್ಲಿ ಮೋಹಿನಿ ತನ್ನ ಅಸ್ತವನ್ನು ಶಿರದ ಮೇಲೆ ಇಟ್ಕೊಳ್ತಾಳೆ. ಅವನು ಕೂಡ ನೃತ್ಯ ಮಾಡ್ತಾ ಮೈ ಮರೆತು ತನ್ನ ಅಸ್ತವನ್ನು ಶಿರದ ಮೇಲೆ ಇಟ್ಕೊಳ್ತಾನೆ. ಕೊನೆಗೆ ಅವನೇ ಭಸ್ಮ ಆಗಿ ಹೋಗ್ತಾನೆ. ಹೀಗೆ ಇದು ಭಸ್ಮಾಸುರ ಮತ್ತು ಮೋಹಿನಿಯ ಕಥೆ. ಇನ್ನೂ ಒಂದು ಪ್ರಸಂಗನೂ ಇದೆ. ಅದ ನಂತರದಲ್ಲಿ ಮುಂದೆ ಮೋಹಿನಿಯ ರೂಪವನ್ನು ನೋಡಿ ಮೋಹಿನಿ ಬೇರೆ ಯಾರಲ್ಲ, ವಿಷ್ಣು ಅನ್ನೋದನ್ನೇ ಶಿವ ಮರೆತಿದ್ದಂತೆ. ಮರೆತು ಕೊನೆಗೆ ಆಕೆಯ ಮೋಹಕ್ಕೆ ರೂಪಗೊಂಡು ಶಿವನೇ ಹೋಗಿ ಆಕೆಯನ್ನು ಮೋಹಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನೋ ಒಂದು ಜನಪದ ಕಥೆ, ಪುರಾಣದ ಕಥೆಗಳು ಕೂಡ ಪ್ರಚಲಿತವಾಗಿದ್ದಾವೆ. ಇವೆಲ್ಲದರ ನಡುವೆ ಹೊಸ್ತೊಂದು ಕತೆ ಹುಟ್ಟುಕೊಂಡಿದೆ. ಆ ಹೊಸ್ತೊಂದು ಕಥೆಯನ್ನು ನಮ್ಮ ಜನಪ್ರಿಯ ಕಾದಂಬರಿಕಾರ್ತಿಯೊಬ್ಬರು ರಚನೆ ಮಾಡಿದ್ದಾರೆ. ಆ ಕಥೆಯನ್ನು ನಾವಿವತ್ತು ಕೇಳ್ತಾ ಹೋಗೋಣ. ಆ ಕಥೆಯಲ್ಲಿ ಮತ್ತೊಂದು ಹೊಸ ಪಾತ್ರ ಬರುತ್ತೆ, ಅಗ್ನಿ, ಅಗ್ನಿದೇವ. ಇಲ್ಲಿ ಮೋಹಿನಿ ಮತ್ತು ಅಗ್ನಿದೇವರ ಒಂದು ಕಥೆಯನ್ನು ನಾವಿವತ್ತು ಕೇಳ್ತಾ ಹೋಗೋಣ. ಆ ಕಥೆ ರಚನೆ ಮಾಡಿರೋದು ಎಂ ಕೆ ಇಂದಿರಾ ಅವರು. ಆ ಕಥೆಯ ಶೀರ್ಷಿಕೆ ಹರಿಕಥೆ ಅಂತೇಳಿ. ಹರಿಕಥೆ ಅಂದ್ರೆ ಏನು? ಹರಿಕಥೆ ಅಂತೇಳಿದ್ರೆ ಹರಿ ಅಂದ್ರೆ ಇಲ್ಲಿ ವಿಷ್ಣು ಅಂತ ಆಗುತ್ತೆ. ಆದರೆ ಇದು ವಿಷ್ಣುವಿನ ಕಥೆ ಅಂತಾನೆ ಅರ್ಥ ಅಲ್ಲ. ಗುರುರಾಜ್ ಅಂತೇಳಿ ಹೆಸರು ಕೇಳಿದನು, ಹರಿಕಥೆಯಲ್ಲಿ ಬಹಳ ಪ್ರಸಿದ್ಧರಾದಂಥವ್ರು. ಇಲ್ಲಿ ವಿಷ್ಣುವಿನ ಕಥೆಗಳೇ ಅಂತ ಅಲ್ಲ, ದೇವರ ಕುರಿತಾಗಿರ್ತಕ್ಕಂಥ ಹಾಡಿನ ರೂಪದಲ್ಲಿ ಹೇಳುವಂಥ ಕಥೆ. ಅಂದರೆ ಒಂದು ಕಾವ್ಯದ ಅಥವಾ ಪುರಾಣದ ಒಂದು ಭಾಗವನ್ನು ತೆಗೆದುಕೊಂಡು ಅದನ್ನು ವರ್ಣನೆ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನು ನಾವು ಹರಿಕಥೆ ಅಂತ ಹೇಳ್ತೀವಿ. ಇನ್ನು ಈ ಹರಿಕಥೆ ಸಾಮಾನ್ಯವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತವಾಗಿದೆ. ಇವತ್ತಿಗೆ ಕೂಡ ಇದು ಹುಟ್ಟಿಕೊಂಡಿದ್ದ ಮೂಲ ಆಂಧ್ರ ಪ್ರದೇಶದ ಈ ಪಶ್ಚಿಮ ಪೂರ್ವ ಕರಾವಳಿ ಭಾಗ ಏನಿದೆ ಆ ಪೂರ್ವ ಕರಾವಳಿಯಲ್ಲಿ ಇವತ್ತಿಗೆ ಕೂಡ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇದು ಪ್ರಸಿದ್ಧವಾಗಿದೆ. ಸಂಕ್ರಾಂತಿ ನಂತರದಲ್ಲಿ ಈ ಹರಿಕಥೆ ಹೇಳುವಂಥ ಕೆಲವು ಪಂಗಡದ ಜನರು ಹಳ್ಳಿ ಹಳ್ಳಿಗೆ ಹೋಗಿ ಹರಿಕಥೆಯನ್ನು ಹೇಳ್ತಾರೆ. ನಮ್ಮ ಕರ್ನಾಟಕಕ್ಕೆ ಕೂಡ ಪಂಗಡಗಳು ಕೆಲವು ಬರೋದನ್ನು ನಾವು ಗಮನಿಸ್ಬೋದು. ಇದು ಹರಿಕಥೆ. ಇಲ್ಲಿ ಹರಿಕಥೆಯಲ್ಲಿ ಒಂದು ಹಾಡು, ನೃತ್ಯ, ಸಂಗೀತ, ತಾಳ ಇವೆಲ್ಲ ಮಿಶ್ರಣ ಆಗಿ ಇರುತ್ತೆ. ಆದರೆ ಇಲ್ಲಿ ಹೇಳುವಂಥ ಹರಿಕಥೆ ಇದೆಯಲ್ಲ, ಇದು ಅವ್ಯಾವುದೂ ಇಲ್ಲ, ಒಂದು ಕಥೆಯಾಗಿ
ಸೃಷ್ಟಿ ಮಾಡಿದ್ದಾರೆ ಎಂ ಕೆ ಇಂದಿರಾ ಅವರು, ಅದನ್ನು ಗಮನಿಸ್ತಾ ಹೋಗೋಣ. ಈ ಹರಿಕಥೆ ಅನ್ನೋ ಪಠ್ಯ ದ್ವಿತೀಯ ಸೆಮಿಸ್ಟರ್ನ BA BSW ವಿದ್ಯಾರ್ಥಿಗಳಿಗೆ ಭಾಷಾ ಬೆಡಗು 2 ಪತ್ರಿಕೆಯಲ್ಲಿದೆ. ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೋಸ್ಕರ ಆ ಕಥೆಯನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲು ಕಥನಗಾರ, ಈ ಕಾದಂಬರಿಗಾರರ ಪರಿಚಯ ಮಾಡ್ಕೊಳ್ಳೋಣ ಹೋಗೋಣ. ಎಂ ಕೆ ಇಂದಿರಾ ಹೊಸಗನ್ನಡ ಸಾಹಿತ್ಯದ ಒಬ್ಬ ಪ್ರಮುಖ ಹಿರಿಯ ಲೇಖಕಿ. ಇವರು 1917 1994 ಜೀವಿತದಲ್ಲಿರ್ತಾರೆ. ಒಂದು ವಿಶೇಷ ಸಂಗತಿ ಏನಂತ ಹೇಳಿದ್ರೆ, ಇವರು ತಮ್ಮ 60ನೇ ವಯಸ್ಸಿನ ನಂತರದಲ್ಲಿ ಈ ಕಥೆ ಕಾದಂಬರಿ ರಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಪ ಕಾಲದಲ್ಲೇ ತುಂಬ ಪ್ರಸಿದ್ಧತೆಯನ್ನು ಪಡ್ಕೊಳ್ತಾರೆ. ಅತಿ ಹೆಚ್ಚು ಸಂಖ್ಯೆಯ ಓದುಗರನ್ನ ಹೊಂದಿದಂಥ ಬರಹಗಾರಿ ಇವರು. ಇವತ್ತಿಗೂ ಕೂಡ ಇವರ ಕಾದಂಬರಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನವರು, ಅಂದರೆ ಮಲ್ನಾಡಿಗರು. ತಮ್ಮ ಕಥೆ ಕಾದಂಬರಿಗಳ ಮೂಲಕ ಮಹಿಳಾ ಸಾಹಿತ್ಯವನ್ನು ಬೆಳೆಸಿದವರು, ವಿಶೇಷವಾಗಿ ಮಹಿಳಾ ಸಾಹಿತ್ಯ ಕೇಂದ್ರೀಕರಿಸಿ ಬರವಣಿಗೆ ಮಾಡಿದಂಥವ್ರು. ಆಗಲೇ ಹೇಳಿದಾಗ ಅಪಾರ ವರ್ಗದ ವರ್ಗ ಇವತ್ತಿಗೂ ಕೂಡ ಇವರನ್ನ ಹಿಂಬಾಲಿಸ್ತಾ ಇದೆ. ಇವರ ಸಾಕಷ್ಟು ಕಾದಂಬರಿಗಳು ಸಿನಿಮಾ ಆಗಿದೆ. ಉದಾಹರಣೆ ಪಣಿಯಮ್ಮ, ಗಿರಿಬಾಲೆ, ತುಂಗಾಭದ್ರೆ, ಗೆಜ್ಜೆ ಪೂಜೆ, ಇವು ಕಾದಂಬರಿ ಕೂಡ ಹೌದು, ಸಿನಿಮಾನು ಕೂಡ ಆಗಿದ್ದಾವೆ. ಈ ಥರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಇವರು ರಚನೆ ಮಾಡಿರ್ತಕ್ಕಂಥ ಹರಿಕಥೆ ನೋಡೋಣ. ಈ ಹರಿಕಥೆ ಇದೆಯಲ್ಲ, ಒಂದು ಹರಿಕಥಾ ಸಂಪ್ರದಾಯದಿಂದ ತೆರೆದುಕೊಳ್ಳುತ್ತೆ. ಅಂದರೆ ಇದನ್ನು ಹರಿಕಥೆ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯ ಇದೆಯಲ್ಲ, ಅದರಿಂದ ಅದಕ್ಕೋಸ್ಕರ ರಚನೆ ಮಾಡಿರೋ ಕಥೆ ಅಲ್ಲ. ಅಂತ ಹರಿಕಥೆ ಹೇಳುವ ಒಂದು ಪ್ರಸಂಗದಿಂದ ಕತೆ ಆರಂಭ ಆಗುತ್ತೆ. ಇದು ಜನಪದ ಕಥೆಯ ಸೊಗಡಿದೆ. ಇದರೊಳಗಡೆ ಇದು ಎಂ ಕೆ ಇಂದಿರಾ ಅವರೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕತೆ, ಅದರೊಳಗಡೆ ಒಂದು ಜನಪದ ಸೊಗಡಿದೆ. ಫಾರ್ ಎಕ್ಸಾಂಪಲ್ಲು, ನಮಗೆ ಗಣಪತಿ ಯಾಕೆ ಬಲ್ಮುರಿ ಅಥವಾ ಎಡಮುರಿ ಎರಡು ಹೇಳ್ತಾರೆ, ಒಂದೊಂದು ಕೋರೆ ಅಲ್ಲಿ ಮುರಿದು ಹೋಗಿದೆಯಲ್ಲ ಯಾಕೆ, ಅದಕ್ಕೊಂದು ಕಥೆ ಇದೆ. ತುಳಸಿ ಪೂಜೆ ಮನೆಯಿಂದ ಹೊರಗಡೆ ಪೂಜೆ ಮಾಡ್ತಾರಲ್ಲ ಯಾಕೆ, ಅದಕ್ಕೊಂದು ಏನೋ ನಮ್ಮ ಜನಪದ ಒಂದು ಕಥೆ ಇದೆ. ಸಂಜೆ ಹೊತ್ತು ಉಪ್ಪನ್ನು ಕೊಡಬಾರ್ದು ಅಂತಾರೆ, ಅದಕ್ಕೊಂದು ಏನೋ ನಮ್ಮ ಜನಪದ ಕಟ್ಟಿಕೊಂಡಂಥ ಒಂದು ಕಥೆ ಇದೆ. ಹೀಗೆ ಅಂತಹ ಕಥೆಗಳ ಸೊಗಡು ಇದ್ರೊಳಗೂ ಇದೆ. ಕಥೆಯ ಆರಂಭ ಹೇಗಿದೆ ಅಂತ ಹೇಳಿದ್ರೆ, ಭೂಲೋಕದಲ್ಲಿ ಶುರು ಆಗುತ್ತೆ, ದೇವಲೋಕಕ್ಕೆ ಹೋಗುತ್ತೆ, ಪುನಃ ಮತ್ತೆ ಭೂಲೋಕ ಪ್ರವೇಶ ಮಾಡುತ್ತೆ. ಕಥೆಯ ಸೊಗಡು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿದ್ರೆ, ಹೊಗೆ ಸೊಪ್ಪು ಮತ್ತೆ ಸುಣ್ಣಕ್ಕೆ ಹೋಗಿ ತಲುಪುತ್ತೆ. ಇವತ್ತು ಹೊಗೆ ಸೊಪ್ಪಿನ ಯಾವ್ಯಾವ ರೂಪದಲ್ಲಿ ಹರಡಿಕೊಂಡಿದೆ ಭೂಲೋಕದಲ್ಲಿ ಅದನ್ನ ಗಮನಿಸ್ಬೋದು. ಅದಕ್ಕೊಂದು ಅದ್ಭುತವಾದ ಒಂದು ಪುರಾಣದ ಲಿಂಕ್ ಅನ್ನ ನಮ್ಮ ಇಂದಿರಾ ಅವರು ಕೊಡ್ತಾ ಹೋಗ್ತಾರೆ. ಹರಿಕತೆ ಎಂ ಕೆ ಇಂದಿರಾ ಅವರ ರಚನೆಯನ್ನ ಗಮನಿಸ್ತಾ ಹೋಗೋಣ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಸರ್ವೋತ್ತಮ ದಾಸರು ಅನ್ನೋರು ಒಂದು ಹರಿಕತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾರ್ಮೋನಿಯಮು, ತಬಲಾ ಅದನ್ನೆಲ್ಲ ಇಟ್ಕೊಂಡು ಹರಿಕಥೆಯನ್ನು ಮಾಡ್ತಿದ್ದಾರೆ. ಅವರಿಗೆ ವಿಶೇಷವಾಗಿ ನಶೆ ಹಾಕೋ ಒಂದು ಅಭ್ಯಾಸ, ಹರಿಕಥೆ ಹೇಳೋ ನಡುವೇನೆ ನಶೆಯನ್ನು ಹಾಕೊಳ್ತಾ ಇದ್ರು. ಪ್ರಸಂಗ ಯಾವುದು ಅಂತ ಹೇಳಿದ್ರೆ, ಜಗನ್ಮೋಹಿನಿ ಕಲ್ಯಾಣ ಅಥವಾ ಮೋಹಿನಿ ಕಲ್ಯಾಣ ಪ್ರಸಂಗ. ಆ ಕಥೆಯನ್ನು ಕೇಳಲಿಕ್ಕೆ ಈ ಕಥೆಯಲ್ಲಿ ಇನ್ನೊಂದು ಒಂದು ಕುಟುಂಬನೂ ಕೂಡ ಬರುತ್ತೆ ಈ ಕಥೆಯೊಳಗಡೆ. ಆ ಕುಟುಂಬ ಯಾವುದು ಅಂತ ಹೇಳಿದ್ರೆ, ವೆಂಕಟ ಸುಬ್ಬಯ್ಯನ ಕುಟುಂಬ. ಆ ವೆಂಕಟ ಸುಬ್ಬಯ್ಯನ ಕುಟುಂಬನು ಕೂಡ ಇಲ್ಲಿ ಬಂದಿದೆ. ಅದರಲ್ಲಿ ವೆಂಕಟ ಸುಬ್ಬಯ್ಯ, ಅದಾದ್ಮೇಲೆ ಅವನ ಹೆಂಡತಿ ವೆಂಕಟಮ್ಮ, ಅವನ ಮಗ ಶೀನ, ಮೂರು ಜನರು ಕೂಡ ಆ ಹರಿಕಥೆ ಕೇಳುವ ಕಾರ್ಯಕ್ರಮದಲ್ಲಿ ಇದ್ದಾರೆ. ಆದ್ರೆ ಬೇರೆ 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 ಕಡೆ ಕೂತ್ಕೊಂಡು ಕಥೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ವೆಂಕಟ ಸುಬ್ಬಯ್ಯನ ಮಗನಿಗೆ ತಂದೆ ಹೊಡೆದಿದ್ದಾರೆ. ಯಾಕೆ ಹೊಡೆದಿರ ಅಂತ ಮುಂದೆ ನೋಡ. ಹೀಗೆ ಕತೆ ದೇವಲೋಕದಲ್ಲಿ ಆರಂಭ ಆಗೋ ಕತೆ ಭೂಲೋಕವನ್ನು ಪ್ರವೇಶ ಮಾಡುತ್ತೆ. ಕತೆ ತಿರುಳು ನೇರವಾಗಿ ವೆಂಕಟ ಸುಬ್ಬಯ್ಯನ ಮನೆಯಲ್ಲಿರೋ ಗಲಾಟೆಗೆ ಸಂಪರ್ಕ ಪಡೆಯುತ್ತೆ. ಯಾವ ಗಲಾಟೆ ಅದು? ಮಗ ಶೀನ ಏನ್ ಮಾಡಿದಾನೆ, ಕದ್ದು ಸಿಗರೇಟ್ ಸೇದಿದ್ದಾನೆ. ಅದು ಅಪ್ಪನ ಕೈಗೆ ಸಿಕ್ಕಾಕೊಂಡ. ಅಪ್ಪನ ಕೈ ಸಿಕ್ಕಾಕೊಂಡು ಅಪ್ಪ ಮಗನಿಗೆ ಕಪಾಳಕ್ಕೆ ಚೆನ್ನಾಗಿ ಹೊಡಿತಾನೆ. ಆ ಸಂದರ್ಭದಲ್ಲಿ ತಾಯಿ ಮಧ್ಯೆ ಪ್ರವೇಶ ಮಾಡ್ತಾಳೆ. ಎಷ್ಟು ಅಂದ್ರೆ ತಾಯಿ ಪುತ್ರ ವಾತ್ಸಲ್ಯ, ಆ ಪುತ್ರ ವಾತ್ಸಲ್ಯದ ತಾಯಿ ಮಧ್ಯ ಪ್ರವೇಶ. ಇದ್ದೊಬ್ಬನ ಮಗನ ಮೇಲೆ ಯಾಕಷ್ಟು ಜೋರು ಮಾಡ್ತೀರಾ, ತಿಳುವಳಿಕೆ ಇಲ್ಲದೆ ಸಹವಾಸ ದೋಷದಿಂದ ಈಗ ಮಾಡಿದಾನೆ, ಅದಕ್ಕೆ ಅಷ್ಟು ಜೋರು ಮಾಡದ ಅಂತೇಳಿ ಆಕೆ ಮಗನ ಪರವಾಗಿ ಮಾತಾಡ್ತಾಳೆ. ಬಾಯಾಗ ಒಂದು ಮಾತು ಗದ್ರದ ಏನಾಗ್ತಿತ್ತು, ಮಗಿನ ಗೊಡಿಯಾದೇನು, ಅವನೇನು ಸಣ್ಣ ಕೂಸ, ಅವನಿಗೆ ಹೊತ್ತ ಮತ್ತೊಂತಲ್ಲ,
ಎಲ್ಲರ ಬ್ರಹ್ಮಸ್ಥಾನಕ್ಕೆ ಏಟು ಬಿದ್ದಿದ್ರೆ ಏನಾಗ್ತಿದ್ದು ಗೊತ್ತೇನು? ನೀವು ಮಾತ್ರ ದೌಡೆ ಹರಿಯೋಷ್ಟು ಹೊಗೆ ಸೊಪ್ಪು ನಶ್ಯ ತುಂಬ್ಕಂತೀರಾ? ಅಂಥದ್ರಾಗ ಅವನೊಬ್ಬ ಸಿಗರೇಟ್ ಸೇದ್ರೆ ನಿಮ್ಮ ಅಜ್ಜನ ಮನೆ ಗಂಟೆ ಅನ್ನೋದದು ಅಂತೇಳಿ ಗಂಡನನ್ನೇ ಬೆದರಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆದರೆ ತಂದೆಯದು ಇಲ್ಲೊಂದು ಕಾಳಜಿ ಮಾತಿದೆ. ಹುಡುಗ ಇವತ್ತು ಸಿಗರೇಟ್ ಸೇದ್ಯಾನ ಕದ್ದು, ಆದರೆ ಮುಂದೆ ಹೆಂಡ ಕೊಡೋಕೆ ಕಲ್ತ್ರೆ ಏನು ಮಾಡೋದು? ಅದಕ್ಕೋಸ್ಕರ ಹಿಂಗೆ ಜೋರು ಮಾಡಿದೆ ಅಂತೇಳಿ. ಹೌದು, ನನ್ನ ಮಗನ ಮೇಲೆ ಅಷ್ಟು ಕಾಳಜಿ ತೋರಿಸ್ತಿರಲ್ಲ, ನಿನ್ನ ತಮ್ಮ ಬೆಳಗಿಂದ ಸಂಜೆ ತನಕ ಕುಡಿದು ಬಿದ್ದ ಇರ್ತಾನಲ್ಲ, ಅವನ ಮುದ್ದಿನ ತಮ್ಮಗೆ ಬುದ್ಧಿ ಮಾತನ್ನು ಹೇಳಿ ಹಂಗಿದ್ರೆ ಅಂತೇಳಿ ವೆಂಕಟಮ್ಮ ಮಗನ ಮೇಲಿನ ಕಾಳಜಿಗೋಸ್ಕರ ತನ್ನ ಮೈದುನನ್ನ ಸಂಗತಿಯನ್ನು ಕೂಡ ಹೇಳುತ್ತಿರ್ತಾಳೆ. ಹೀಗೆ ಗಲಾಟೆ ಆಗ್ತಾ ಹೋಗುತ್ತೆ. ಕೊನೆಗೆ ವೆಂಕಟ ಸುಬ್ಬಯ್ಯ ಹೆಂಡತಿ ಎದುರು ಮಾತಾಡ್ಲಿಕ್ಕೆ ಆಗ್ದೇನೆ ಸೋತು ಮನೆಯಿಂದ ಹೊರಟೋಗ್ತಾನೆ. ಕಾಕತಾಳೀಯ ಅನ್ನೋ ಹಾಗೆ ಅವತ್ತು ಸಂಜೆನೆ ಮೋಹಿನಿ ಕಲ್ಯಾಣ ಅಥವಾ ಜಗನ್ಮೋಹಿನಿ ಕಲ್ಯಾಣ ಹರಿಕಥೆ ಕೂಡ ಶುರು ಆಗಿತ್ತು. ಎಲ್ಲರೂ ಹರಿಕಥೆ ಕೇಳಬೇಕು ಅಂತೇಳಿ ಆ ಕಡೆ ಹೋಗ್ತಾರೆ. ಅಲ್ಲಿಗೆ ಗಲಾಟೆಗೆ ಒಂದು ವಿರಾಮ ಸಿಕ್ಕಂಗಾಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಮುಂದೆ ಇದೇ ಪ್ರಸಂಗ ಗಲಾಟೆಗೆ ಒಂದು ದೊಡ್ಡ ತಿರುವನ್ನು ಕೂಡ ಪಡ್ಕೊಳ್ಳುತ್ತೆ. ಈಚೆ ಹರಿಕಥೆಗೆ ಬಂದಮೇಲೆ ಹರಿಕಥೆಯನ್ನು ಸರ್ವೋತ್ತಮ ದಾಸರು ಹೇಳೋಕೆ ಶುರು ಮಾಡಿದ್ದಾರೆ. ಹರಿಕಥೆ ಶುರು ಆಗೋದು ಬ್ರಹ್ಮಲೋಕದಲ್ಲಿ. ಬ್ರಹ್ಮಲೋಕದಲ್ಲಿ ಬ್ರಹ್ಮ ಗೊಂಬೆಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡ್ತಿದ್ದಾನೆ. ಆ ಗೊಂಬೆ ಸೃಷ್ಟಿ ಮಾಡೋ ಕೆಲಸದಲ್ಲಿ ಇರಬೇಕಾದ್ರೆ ನಾರದರು ಅಲ್ಲಿಗೆ ಬರ್ತಾರೆ. ನಾರದರು ಬಂದವರೇ ಎಲ್ಲರನ್ನು ಸೆಳೆಯುವ ನಾರಾಯಣ ನಾರಾಯಣ ಅಂತೇಳಿ ಬಂದು ನೋಡಿದರು. ಆಗ ಬ್ರಹ್ಮ ತಾನು ಮಾಡೋ ಕುಂಬಾರಿಕೆ ಕೆಲಸವನ್ನು ನಿಲ್ಲಿಸಿ ಅವನ ಕಡೆ ನೋಡಿ ನಗ್ತಾರೆ. ಏನಯ್ಯ ಬ್ರಹ್ಮದೇವ, ರಾಶಿ ರಾಶಿ ಸೃಷ್ಟಿ ಕಾರ್ಯ ಮಾಡ್ತಾ ಇದ್ದೀಯಾ, ಒಂದು ಬೊಂಬೆನಾದರೂ ಲಕ್ಷಣವಾಗಿಲ್ಲ. ಇವಕ್ಕೆಲ್ಲ ಜೀವ ತುಂಬಿ ಭೂಲೋಕಕ್ಕೆ ಸಿತೀಯ, ಅದರಿಂದ ಭೂಲೋಕ ತುಂಬೆಲ್ಲ ಕುರೂಪಿ ಜನ, ಒಂದೆರಡಾದರೂ ಸುಂದರವಾದ ಬೊಂಬೆಗಳನ್ನು ಮಾಡಯ್ಯಾ ಅಂತೇಳಿ ನಾರದರು ಕಾಲೆಳೆದರು. ಬ್ರಹ್ಮದೇವನಿಗೆ ಸಿಟ್ಟು ಬಂತು. ಈ ಅಲ್ದಾಟ ಸನ್ಯಾಸಿಗೆ ತಕ್ಕ ಸೌಂದರ್ಯ ಸುದ್ದಿ ಅಂತೇಳಿ ಬ್ರಹ್ಮ ಮನಸ್ಸಲ್ಲೇ ಅಂತ ಅನ್ಕೊಳ್ತಾನೆ. ಆದರೂ ಬ್ರಹ್ಮನಿಗೆ ಸ್ವಲ್ಪ ಸೃಷ್ಟಿ ಅವನ ಕಾರ್ಯಕ್ಕೆ ಒಂಥರ ಅಹಂ ಬದ್ದಂಗಾಗಿ ನನ್ನ ಅದ್ಭುತವಾದ ಸೃಷ್ಟಿ ತೋರಿಸ್ತೀನಿ ಅಂತೇಳಿ ಅಂದ್ಕೊಳ್ತಾನೆ. ಹಂಗೆ ಅಂದ್ಕೊಂಡು ಒಂದು ಸುಂದರವಾದ ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ. ಜಗನ್ಮೋಹನ ರೂಪದ ನವತಾರಣ್ಯದ ಹೆಣ್ಣೊಂದನ್ನು ಕಣ್ಣು ಕೋರೈಸುವ ತನುಕಾಂತಿ ಇರುವಂಥ ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿಯನ್ನು ನೋಡಿ ನಾರದರು ಬೆರಗಾಗ್ಬಿಡ್ತಾರೆ. ಮೆಚ್ಚಿದೆ ವಿಧಿಯೇ, ನಿನ್ನ ಈ ಛಲದ ಛಲವೇ ಛಲ, ನಿನ್ನ ಈ ಮಾನಸ ಪುತ್ರಿಗೆ ಹೆಸರೇನು ಇಡ್ತೀಯಾ ಅಂತೇಳಿ ನಾರದರು ಕೇಳ್ತಾರೆ. ಬ್ರಹ್ಮ ಹೆಮ್ಮೆಯಿಂದ ಹೇಳ್ತಾನೆ, ಜಗತ್ತನ್ನೇ ಮೋಹಿಸೋ ರೂಪ ಇವಳದಾಗಿರುವುದರಿಂದ ಮೋಹಿನಿ ಎಂದು ಹೆಸರಿಟ್ಟರೆ ಚೆನ್ನವಲ್ವೇ ನಾರದ್ರೇ ಅಂತೇಳಿ ಬ್ರಹ್ಮ ತನ್ನ ಮಗಳಿಗೆ, ತಾನು ಸೃಷ್ಟಿ ಮಾಡಿದ ಮಗಳಿಗೆ ಮೋಹಿನಿ ಅಂತೇಳಿ ಹೆಸರಿಡ್ತಾರೆ. ಬಲೆ ಬಲೆ, ಬಹಳ ಸೊಗಸಾದ ಹೆಸರು ಅಂತೇಳಿ ಮುಂದಿನ ಕಾರ್ಯ ಮಾಡಬೇಕಲ್ವ, ಈಗ ಮಗು ಅಂತೂ ಜನಿಸ್ತು, ಮುಂದಿನ ಕಾರ್ಯ ಮಾಡಬೇಕಲ್ವಾ? ಏನು ಮುಂದಿನ ಕಾರ್ಯಗಳು? ಹಾಂ, ದೇವಲೋಕದ ಒಡೆಯ ಗುರು ಬೃಹಸ್ಪತಾಚಾರ್ಯನ ಕರೆಸಿ ನಿಮ್ಮ ಮಗಳ ಜಾತಕ ಬರೆಸು, ಜಾಗ್ರತೆ, ಅವಳಿಗೆ ಅನುರೂಪವಾದ ವರನನ್ನು ನೋಡಿ ಮದುವೆ ಮಾಡಬೇಕು ಅಂತಾನು ಕೂಡ ನಾರದರು ನೆನಪು ಮಾಡ್ತಾರೆ. ಆಗ ಬ್ರಹ್ಮನಿಗೆ ಜ್ಞಾನೋದಯ ಆಗುತ್ತೆ. ಅರೆ, ನಾನಂತ ತಪ್ಪು ಮಾಡಿಬಿಟ್ನಲ್ಲ, ಇವಳನ್ನು ಸೃಷ್ಟಿ ಮಾಡೋ ಬದಲು ಜೊತೆಗೆ ಇದಕ್ಕಿಂತ ಮುಂಚೆ ಇವಳಿಗೆ ಅನುರೂಪವಾಗಿರ್ತಕ್ಕಂಥ ಇನ್ನೊಂದು ಗಂಡನ ಸೃಷ್ಟಿ ಮಾಡಬೇಕಿತ್ತಲ್ಲ, ಈಗ ಯಾರನ್ನು ಹುಡುಕೋದ್ ನಾನು ಅಂತೇಳಿ ಶುರು ಆಗುತ್ತೆ. ಅಯ್ಯೋ, ನಾನು ಆತುರ ಪಟ್ಬಿಟ್ಟೆ ನಾರದ್ರೆ, ಇವ್ರಿಗೆ ಸರಿ ಸರಿ ಸಾಟಿಯಾದ ಗಂಡೇ ಇಲ್ವಲ್ಲ ಜಗತ್ತಲ್ಲಿ, ಏನು ಮಾಡೋದು ಅಂತಾರೆ. ಈ ಮಾತನ್ನು ಕೇಳಿ ನಾರದ್ರ ನಗ್ತಾರೆ. ಅಯ್ಯೋ ಸೃಷ್ಟಿಕರ್ತ, ಈ ಜಗತ್ತಿನ ಸೃಷ್ಟಿಯೆಲ್ಲ ನಿಂದೆ. ಈ ದೇವ, ಗಂಧರ್ವ, ಯಕ್ಷ, ಕಿನ್ನರ, ಕೆಂಪುರುಷರ ಹಿಂಡೇ ಇದೆಯಲ್ಲ, ಅವರಿಗಿಂತ ಮೊದಲಾದವ್ರು ಯಾಕೆ? ಅಷ್ಟ ದಿಕ್ಪಾಲಕರಿಲ್ವೇ? ನಿನ್ನ ಮಗಳಿಗೆ ವರ ಸಿಗೋದೇನು ಕಷ್ಟನಾ? ಆದಷ್ಟು ಬೇಗ ಶುಭ ಕಾರ್ಯ ಮುಗಿಸಪ್ಪ ಅಂತೇಳಿ ಮೋಹಿನಿ ಕಡೆ ತಿರುಗ್ತಾರೆ. ಬ್ರಹ್ಮಕುಮಾರಿ, ನಿನ್ನ ಮದುವೆಗೆ ಮತ್ತೆ ಬರ್ತೀನಮ್ಮ ಅಂತೇಳಿ ಅವಳಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡೋದಕ್ಕೆ ರೆಡಿ ಆಗ್ತಾರೆ. ಅವಳು ಕಾಲಿಗೆ ಬೀಳ್ತಾಳೆ. ಆಗ ಕಲ್ಯಾಣ ಮಸ್ತು ಅಂತೇಳಿ ಆಶೀರ್ವಾದ ಮಾಡಿ ನಾರದರು ಅಲ್ಲಿಂದ ತೆರಳುತ್ತಾರೆ. ನಾರದರು ತೆರಳಿದ ಮೇಲೆ ಮುಂದೆ ಏನಾಗುತ್ತೆ? ಮೋಹಿನಿಗೆ ಕಲ್ಯಾಣ ಆಗುತ್ತಾ? ಕಲ್ಯಾಣ ಆಗೋದಾದರೂ ವರ ಯಾರು? ಅವಳ ಜಾತಕದಲ್ಲಿ ಏನೆಲ್ಲ ಇದೆ ಅನ್ನೋ ಕುತೂಹಲನ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ.